ಎರಡು ಏರ್ಪಾಡ್ಸ್ ಕೂಡ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಏರ್ಪಾಡ್ಸು. ನೋಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ, ಆಪಲ್ ಯೂಸರ್ ಆಗಿದ್ರೆ ಮಾತ್ರ, ಅಂದರೆ ಅದರಲ್ಲೂ ಆಪಲ್ ಏರ್ಪಾಡ್ಸ್ನ ಮುಂಚೆ ಯೂಸ್ ಮಾಡಿದರೆ ಮಾತ್ರ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ಏರ್ಪಾಡ್ಸ್ ಒರಿಜಿನಲ್ಲು ಯಾವ ಒಂದು ಏರ್ಪಾಡ್ಸ್ ಡೂಪ್ಲಿಕೇಟ್ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒರಿಜಿನಲ್ ಏರ್ಪಾಡ್ಸ್ನ ಓಪನ್ ಮಾಡಿ, ಡೂಪ್ಲಿಕೇಟ್ ಏರ್ಪಾಡ್ಸ್ನ ಕೂಡ ಓಪನ್ ಮಾಡಿ, ಎರಡು ಕೂಡ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡೋಕ್ಕೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಲ್ಲೂ ಕೂಡ ಲೈಟ್ ಬರುತ್ತೆ, ಇದರಲ್ಲೂ ಕೂಡ ಲೈಟ್ ಬರುತ್ತೆ. ಪ್ರೆಸ್ ಆ್ಯಂಡ್ ಹೋಲ್ಡು, ಪ್ರೆಸ್ ಆ್ಯಂಡ್ ಹೋಲ್ಡು, ಆಮೇಲೆ ಇದು ಓಪನ್ ಆದ ತಕ್ಷಣ ಒಂಥರ ಸೌಂಡ್ ಬರುತ್ತೆ, ಕ್ಲೋಸ್ ಆದ ತಕ್ಷಣ ಒಂಥರ ಸೌಂಡ್ ಬರುತ್ತೆ. ಎಲ್ಲನೂ ಕೂಡ 101% ಇದರಲ್ಲಿ ಏನೇನು ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಇನ್ ದ ಸೆನ್ಸ್ ಈ ಒಂದು ಪ್ರಾಡಕ್ಟು ಆಪಲ್ ಫೋನ್ ಜೊತೆ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಷ್ಟು ಕೂಡ ಇದು ರಿಯಾಕ್ಟ್ ಮಾಡುತ್ತೆ. ಕೆಲವೊಂದು ಫ್ಯೂಚರ್ ಮಾತ್ರ ವರ್ಕ್ ಆಗಲ್ಲ, ಆ ಒಂದು ಫ್ಯೂಚರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಎರಡು ಏರ್ಪಾಡ್ಸ್ನು ಕೂಡ ಆಪಲ್ ಶೋರೂಮ್ಗೆ ತಗೋಕ್ಕೆ ಕೇಳಿದೆ. ಸೊ ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟ್ ಅಂತ ಅವ್ರು ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಇಲ್ಲಿ ಒಳಗಡೆ ಒಂದು ಫಾಂಟ್ ಇರುತ್ತೆ, ನಿಮಗೆ ಇದರೊಳಗಡೆ ಒಂದು ಫಾಂಟ್ ಇರುತ್ತೆ ಈ ಏರ್ಪಾಡ್ಸಿನ ಮೇಲ್ಗಡೆ ಈ ಜಾಗದಲ್ಲಿ. ಅದೇ ರೀತಿ ಒರಿಜಿನಲ್ಲೂ ಕೂಡ ಈ ಒಂದು ಫಾಂಟ್ ಇರುತ್ತೆ. ಆ ಒಂದು ಫಾಂಟು ಲೈಟ್ ಕಲರಲ್ಲಿ ಇರಬೇಕು, ಆಮೇಲೆ ಸಣ್ಣಕ್ಕಿರಬೇಕು, ಬೋಲ್ಡ್ ಆಗಿರಬಾರ್ದು. ಆದರೆ ಫೇಕಲ್ಲಿ ಏನಾಗಿರುತ್ತೆ ಅಂದರೆ ದಪ್ಪಕ್ಕಿರುತ್ತೆ, ಸ್ವಲ್ಪ ಬೋಲ್ಡ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಬಟ್ ನಾನು ಪ್ರಿಫರ್ ಮಾಡಲ್ಲ, ಬಟ್ ಆಪಲ್ಸ್ ಶೋರೂಮ ಕಸ್ಟಮರ್ ಕೇರ್ ಹೇಳೋದನ್ನ ನಂಬಲೇಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಬೋಲ್ಡ್ ಇತ್ತು ಅಂದರೆ ಅದು ಫೇಕು, ಮಾಮೂಲಿ ಲೈಟ್ ಕಲರ್ ಇತ್ತು ಅಂದರೆ ಅದು ಒರಿಜಿನಲ್ಲು. ಅದಾದಮೇಲೆ ಈ ಒಂದು ಏರ್ಬಡ್ಸಲ್ಲಿ ಯಾವುದೇ ಕಾರಣಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ, ಒಂದು ಸಿರಾಮಿಕ್ಕು ಒಂದು ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು ಕೂಡ ಹಂಗೆ ಫೀಲ್ ಆಗುತ್ತೆ, ಸಿರಾಮಿಕ್ಕು ಕೂಡ ಅದೇ ರೀತಿ ಫೀಲ್ ಆಗುತ್ತೆ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಇದನ್ನು ಕಿವಿಗೆ ಹಾಕೋತೀವಿ ಅಂತ ಇಟ್ಕೊಳ್ಳಿ. ಸೊ ಒಂದನ್ನು ಕಿವಿಗೆ ಹಾಕೊಂಡ ತಕ್ಷಣ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ, ಎರಡೂ ಹಾಕೊಂತು ಅಂದರೆ ಪಕ್ಕದಲ್ಲಿ ಏನೇ ಆದರೂ ಗೊತ್ತಾಗಲ್ಲ, ಅದು ಒರಿಜಿನಲಲ್ಲಿ. ಆದರೆ ಡೂಪ್ಲಿಕೇಟಲ್ಲಿ ಈ ಒಂದು ಫೀಚರ್ ಕೊಡಲ್ಲ. ನೀವು ಎಲ್ಲೇ ತಗೊಳ್ಳಿ, ಡೂಪ್ಲಿಕೇಟ್ ಆಗಿತ್ತು ಅಂದರೆ ಈ ಒಂದು ಫೀಚರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಂದರೆ ಅದು 101% ಒರಿಜಿನಲೇ ಆಗಿರುತ್ತೆ. ಅದಾದಮೇಲೆ ಬ್ಯಾಕ್ ಸೈಡಲ್ಲೂ ಕೂಡ ನಿಮಗೆ ಇಲ್ಲಿ ಬೋಲ್ಡಲ್ಲಿ ಡಾರ್ಕ್ ಕಲರಲ್ಲಿ ಡಿಸೈನ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರೆದಿರ್ತಾರೆ, ಇದರಲ್ಲೂ ಕೂಡ ಬರೆದಿರ್ತಾರೆ. ಇದರಲ್ಲಿ ಫೇಕಲ್ಲಿ ಡಾರ್ಕಾಗಿ ಬರೀತಾರೆ, ಒರಿಜಿನಲಲ್ಲಿ ಲೈಟ್ ಕಲರಲ್ಲಿ ಬರೆದಿರ್ತಾರೆ. ಸೊ ಇದೊಂದು ಡಿಫ್ರೆನ್ಸ್ನ ನೀವು ನೆನಪಲ್ಲಿಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಒಂದು ಇಯರ್ ಬಡ್ಸನ್ನು ಕಿವಿಗೆ ಹಾಕೊಂತು ಅಂದರೆ ಔಟ್ ಸೈಡ್ ಸೌಂಡ್ ಕೇಳಿಸಲ್ಲ, ಆದರೆ ಫೇಕಲ್ಲಿ ಆರಾಮಾಗಿ ಕೇಳಿಸುತ್ತೆ. ಇದೇ ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಆಲ್ಮೋಸ್ಟ್ 90% ಆಫ್ ದ ಕೇಸಸ್ಸು ಇದೊಂದೇ ಡಿಫ್ರೆನ್ಸಲ್ಲಿ ನೀವು ಆರಾಮಾಗಿ ಹೇಳ್ಬೋದು ಇದು ಫೇಕು ಇದು ಒರಿಜಿನಲ್ ಅಂತ. ಕಿವಿಗೆ ಹಾಕೊಂಡ ತಕ್ಷಣ ಅಕ್ಕಪಕ್ಕದೇನಾದರೂ ಕೇಳಿಸ್ತಾ ಇದೆ ಅಂದರೆ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡಲ್ಲಿ ಅಕ್ಕಪಕ್ಕದೇನಾದರೂ ಕೇಳಿಸ್ತಾ ಇದೆ ಅಂದರೆ ಅದು ಫೇಕ್ ಆಗಿರುತ್ತೆ, ಕೇಳಿಸ್ತಾ ಇಲ್ಲ ಅಂದರೆ ಅದು ಒರಿಜಿನಲ್ ಆಗಿರುತ್ತೆ. ಸೊ ಇದಿಷ್ಟು ಫ್ಯಾಕ್ಟರ್ಸ್ಗಳನ್ನ ನೀವು ಕನ್ಸಿಡರ್ ಮಾಡಬೇಕು ಒಂದು ಆಪಲ್ ಏರ್ಪಾಡ್ಸನ್ನು ತಗೋಬೇಕಾದ್ರೆ. ಪ್ರತಿಯೊಂದು ಆಪಲ್ ಪ್ರಾಡಕ್ಟ್ಗೂ ಒಂದು ಸೀರಿಯಲ್ ನಂಬರ್ ಅಂತ ಇರುತ್ತೆ. ಈ ಒಂದು ಪ್ರಾಡಕ್ಟ್ಗೆ ಒಂದು ಸೀರಿಯಲ್ ನಂಬರ್, ಈ ಒಂದು ಪ್ರಾಡಕ್ಟ್ಗೆ ಸೀರಿಯಲ್ ನಂಬರ್, ಈ ಒಂದು ಪ್ರಾಡಕ್ಟ್ಗೆ ಬೇರೆ ಸೀರಿಯಲ್ ನಂಬರ್, ಮೂರು ಪ್ರಾಡಕ್ಟ್ಗೂ ಬೇರೆ ಬೇರೆ ಸೀರಿಯಲ್ ನಂಬರ್ ಇರುತ್ತೆ. ಅದೇ ರೀತಿ ಒರಿಜಿನಲ್ಗೂ ಕೂಡ ಮೂರು ಸೀರಿಯಲ್ ನಂಬರ್ ಇರುತ್ತೆ. ಆ ಮೂರು ಸೀರಿಯಲ್ ನಂಬರ್ನ ನೀವು ಅಫಿಷಿಯಲ್ ಆಪಲ್ ವೆಬ್ಸೈಟಲ್ಲಿ ಹಾಕ್ತು ಅಂದರೆ ಫೇಕ್ ಹಾಕಿದ್ರೆ ಬರಲ್ಲ, ಒರಿಜಿನಲ್ ಹಾಕಿದ್ರೆ ಬರುತ್ತೆ. ಅದೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇದಾದ ಮೇಲೆ ಫೇಕಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಫೈಂಡ್ ಮೈ ಡಿವೈಸ್ ವರ್ಕ್ ಆಗಲ್ಲ, ಪ್ರಿಸಿಷನ್ ಫೈಂಡಿಂಗ್ ವರ್ಕ್ ಆಗಲ್ಲ. ಅದೇನು ಅಂತಲೂ ಕೂಡ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಏರ್ಪಾಡ್ಸ್ ಕಳೆದೋಯ್ತು ಅಂದರೆ ಕಂಡುಹಿಡಿಯೋಕ್ಕಾಗಲ್ಲ, ಈ ಏರ್ಪಾಡ್ಸ್ ಕಳೆದೋಯ್ತು ಅಂದರೆ ಕಂಡುಹಿಡಿಯಬಹುದು. ಫೈಂಡ್ ಮೈ ಡಿವೈಸು ಫೇಕಲ್ಲಿ ವರ್ಕ್ ಆಗಲ್ಲ, ಒರಿಜಿನಲಿ ವರ್ಕ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ, ಇನ್ನೂ ಏನಾದರೂ ಸಣ್ಣ ಸಣ್ಣ ಇಂಪಾರ್ಟೆಂಟ್ ಟಿಪ್ಸ್ ಏನಾದರೂ ಬೇಕು ಅಂದರೆ, ಅಥವಾ ಇಂಪಾರ್ಟೆಂಟ್ ಐಟಮ್ನ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಹಾಕಿ, ನಾನು ಕೂಡ ಏನಾದರೂ ಕರೆಕ್ಟಾಗಿತ್ತು ಅಂದರೆ ರಿಪ್ಲೈಯನ್ನು ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ, ಬಾಯ್ ಬಾಯ್.